ಅಂತೇಳ್ಬಿಟ್ಟು ಊಹೆನೆ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ. ಇಂಥ ದೇಶದಲ್ಲಿ ಈ ಒಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮತ್ತು ಅದರ ಅಡಿಯಲ್ಲಿ ಏನು ಇವತ್ತು ಹಿಂದೂ ಪರ ಸಂಘಟನೆಗಳು ಏನು ಇವತ್ತು ಯಾವುದು ಬಜರಂಗ ದಳ ಇರ್ಬೋದು ಮತ್ತು ಮತ್ತೊಂದು ಏನು ಇವತ್ತು ಒಂದು ಸಬ್ಜೆಕ್ಟ್ಗಳನ್ನ ಇಶ್ಯೂಸ್ ಮಾಡ್ತಾ ಇದ್ದಾರೆ. ಯಾವುದೋ ಇದಾಯಿತು, ಹಿಜಾಬ್ ಆಯಿತು, ಹಲಾಲ್ ಆಯಿತು, ಜಟ್ಕಾ ಆಯಿತು, ಆಮೇಲೆ ಮತ್ತೆ ಇದ್ಯಾವುದೋ ಒಂದು ಮಾವಿನಕಾಯಿದು ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಏನು ಇವತ್ತು ಧರ್ಮಗಳ ಮಧ್ಯೆ ಈ ರೀತಿ ಬೆಂಕಿ ಇಟ್ಟು ಈಗ ಟ್ಯಾಕ್ಸಿ ಡ್ರೈವರ್ಗಳದ್ದು ತಂದಿದ್ದಾರೆ, ಇಶ್ಯೂಸ್ ಮಾಡಿದ್ದಾರೆ. ಅವ್ರ ಕಾರ್ಗಳಲ್ಲಿ ಯಾರೂ ಹೋಗಬಾರ್ದು ಅಂತ ಹೇಳಿ ನೋಡಿ. ಇದು ನಮ್ಮ ದೇಶ ಪರಂಪರೆ ಸಂಸ್ಕೃತಿ ಉಳ್ಳಂಥ ದೇಶ. ಈ ರಾಜಮಹಾರಾಜರ ಇತಿಹಾಸ ಇದೆ ಈ ದೇಶಕ್ಕೆ. ಇಂಥ ಸಂದರ್ಭದಲ್ಲಿ ನಾವು ಹಿಂದೆನ ನಾವು ಒಂದು ಸಾರಿ ಮೆಲ್ಕಾಕ್ ನೋಡಿದಾಗ ಎಲ್ಲ ಧರ್ಮಗಳು ಕೂಡ ಪರಂಪರೆಗಳಿಂದ ಎಲ್ಲ ಧರ್ಮಗಳು ಕೂಡ ಅನ್ಯೋನ್ಯವಾಗಿ ಅವರ ಬದುಕುಗಳನ್ನು ಕಟ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಕಣ್ಣು ಮುಂದೆ ನಾವು ನೋಡಿದ್ದೀವಿ. ಆದರೆ ಇವತ್ತು ಈ ಒಂದು ಕೇಂದ್ರ ಸರ್ಕಾರ ಯಾಕೆ ಮೌನ ವಹಿಸಿದೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ, ರಾಜ್ಯ ಸರ್ಕಾರ ಯಾಕೆ ಮೌನ ವಹಿಸಿದೆ ಅಂತ ಗೊತ್ತಿಲ್ಲ. ಇವತ್ತು ಒಂದು ಸಂಘಟನೆ ಇವತ್ತು ಏನೇ ಒಂದು ಕಾನೂನುಬಾಹಿರವಾಗಿ ಏನೇ ಒಂದು ಹೇಳಿಕೆಗಳನ್ನ ನೀಡಬೇಕಾದ್ರೆ ಸರ್ಕಾರ ಕ್ರಮ ತಗೋಬೇಕಾಗಿರ್ತಕ್ಕಂಥ ಆದ್ಯ ಕರ್ತವ್ಯ. ಯಾಕಂದರೆ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರ ಜನರಿಗೋಸ್ಕರ ಏನೇ ಆಗಲಿ ಒಂದು ಧರ್ಮಗಳ ಬಗ್ಗೆ ಲಾ ಆ್ಯಂಡ್ ಆರ್ಡರ್ ವಿಶೇಷವಾಗಿ ಕಾನೂನು ಸುವ್ಯವಸ್ಥೆ ಹಾಳಾದಾಗ ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಒಂದು ಮತ್ತು ಕ್ರಮ ತಗೊಳ್ತಕ್ಕಂಥ ಅವಶ್ಯಕತೆ ಸರ್ಕಾರಕ್ಕಿದೆ. ಆದರೆ ಬೇಲಿಗಳೇ ಎದ್ದು ಇವತ್ತು ಹೊಲಗಳು ಮೇಯ್ತಾ ಇದೆ. ಸರ್ಕಾರಗಳೇ ಇವತ್ತು ಹೊಲಗಳನ್ನು ಮೇಯ್ದು ಇವತ್ತು ತೇಗ್ತಾ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಜವಾಗಲೂ ಕೂಡ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಇವತ್ತು ಹೇಳ್ತಾರೆ ಇವರು ಹಿಂದೂ ಧರ್ಮ ನಮ್ಮದು, ಆಮೇಲೆ ರಾಮರಾಜ್ಯ ಮಾಡ್ತೀವಿ ಅಂತ ಹೇಳ್ತಾರೆ. ನಿಜ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಅದೇ ರೀತಿ ಮಹಾತ್ಮ ಗಾಂಧೀಜಿಯವರು ರಾಮರಾಜ್ಯ ನಿರ್ಮಾಣ ಆಗಬೇಕು ನಮ್ಮ ದೇಶ, ಯಾಕಂದರೆ ಸಂಸ್ಕೃತಿ ಪರಂಪರೆ ಉಳ್ಳ ದೇಶ ಅಂತಕ್ಕಂಥ ಒಂದು ದೂರದ ದೃಷ್ಟಿಯನ್ನು ಹೊಂದಿದ್ರು ಅವರು. ಇವರು ನಾವು ರಾಮರಾಜ್ಯ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರು ರಾಮರ ಹೆಸರಲ್ಲಿ ಇವತ್ತು ರಾಜಕೀಯ ಮಾಡೋಕ್ಕೆ ಬಂದಿದ್ದಾರೆ. ನೋಡಿ, ನಾವು ರಾಮನನ್ನು ನಾವು ತಗೊಳ್ಳ್ರಿ. ರಾಮನ ಕಾಲದಲ್ಲಿ ಆಡಳಿತ ರಾಮರಾಜ್ಯ ಆಗಿತ್ತು. ಇವರು ರಾಮನ ಕಾಲದಲ್ಲಿ ಏನು ರಾಮನ ಹೆಸರು ಹೇಳ್ಕೊಂಡು ಇವತ್ತು ರಾಜ್ಯಭಾರ ಮಾಡೋಕ್ಕೆ ಬಂದು ಇವತ್ತು ದೇಶದ ಜನರನ್ನು ದಿಕ್ತಪ್ಸಿ ಇವತ್ತು ರಾವಣ ರಾಜ್ಯ ಮಾಡೋಕ್ಕೆ ಹೋಗಿದ್ದಾರೆ. ಹೇಳೋದು ರಾಮರಾಜ್ಯ, ನಾವು ರಾಮರಾಜ್ಯ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ರಾವಣನ ರಾಜ್ಯ ಮಾಡೋಕ್ಕೆ ಹೋಗಿದ್ದಾರೆ. ನಿಜವಾಗ್ಲೂ ಕೂಡ ಇವರಿಗೆ ಯಾವ ರೀತಿ ನಿದ್ದೆ ಬರುತ್ತೋ ಗೊತ್ತಿಲ್ಲ. ಆತ್ಮವಂಚನೆ ಮಾಡಿಕೊಂಡು ಮೋಸ ಮಾಡಿಕೊಂಡು ಇವತ್ತು ಸರ್ಕಾರಗಳನ್ನ ನಡೆಸ್ಕೊಂಡು ಇವತ್ತು ಸಂಘಟನೆಗಳನ್ನು ಮಾಡ್ತಾ ಇದ್ದಾರೆ. ಯಾಕೆ ನಾನು ಈ ಮಾತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಇವತ್ತು ರಾಮನ ಕಾಲದಲ್ಲಿ ದೇಶ ಸುವ್ಯವಸ್ಥಿತವಾಗಿ ಇತ್ತು. ಇವರು ಇವತ್ತು ರಾವಣನ ಒಂದು ಅವತಾರವನ್ನು ಎತ್ತಕ್ಕೆ ಹೋಗಿದ್ದಾರೆ. ಇವತ್ತು ಬೆಲೆ ಏರಿಕೆಗಳು ತಗೊಳ್ಳಿ, ಗ್ಯಾಸ್ ಬೆಲೆ, ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ, ದಿನಸಿ ವಸ್ತುಗಳ ಬೆಲೆ ಎಲ್ಲವೂ ಕೂಡ ಗಗನಕ್ಕೆ ಹೋಗಿದೆ. ಇವನ್ನೆಲ್ಲ ಮರೆಮಾಚೋದಕ್ಕೆ, ಜನರ ಹತ್ರ ಮರೆಮಾಚೋದಕ್ಕೆ ಇವತ್ತು ಇವರು ಕೂಡ ಗಗನಕ್ಕೆ ಹೋಗಿದೆ. ಇವನ್ನೆಲ್ಲ ಮರೆಮಾಚೋದಕ್ಕೆ, ಜನರ ಹತ್ರ ಮರೆಮಾಚೋದಕ್ಕೆ ಇವತ್ತು ಇವರು ಈ ಒಂದು ಇಶ್ಯೂಸ್ನ ತರ್ತಾ ಇದ್ದಾರೆ ಅನಗತ್ಯವಾಗಿ. ಇವತ್ತು ಮುಸ್ಲ್ಮಾನ್ ಬಂಧುಗಳು ಏನಾದರೂ ಬಂದು ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಉದಾಹರಣೆ ಇದೆಯೇನ್ರಿ? ಒಂದು ಉದಾಹರಣೆ ಇದೆಯಾ? ಇಲ್ಲ. ಹೋಗಲಿ, ನಾವು ಹಿಂದೂಗಳು ಮುಸ್ಲ್ಮಾನ್ ಬಂಧುವರ ಮೇಲೆ ಅಥವಾ ಅನ್ಯ ಧರ್ಮಗಳ ಬಗ್ಗೆ ಮೇಲೆ ಹೋಗಿ ಏನಾದರೂ ದೌರ್ಜನ್ಯ ಮಾಡಿರ್ತಕ್ಕಂಥ ಒಂದು ಉದಾಹರಣೆ ಇದೆಯಾ? ಖಂಡಿತ ಇಲ್ಲ. ಒಂದು ವೇಳೆ ಕಾನೂನುಬಾಹಿರವಾಗಿ ಯಾವುದೇ ಸರ್ಕಾರ ಆಗ್ಬೋದು ಅಥವಾ ಜನ ಆಗ್ಬೋದು ತಪ್ಪು ಮಾಡಿದಾಗ ಅಥವಾ ಕಾನೂನುಬಾಹಿರವಾಗಿ ನಡ್ಕೊಂಡಾಗ ಅದಕ್ಕೆ ಕಾನೂನು ಸುವ್ಯವಸ್ಥೆ ಅಂತಿದೆ. ಕಾನೂನಿದೆ, ಕೋರ್ಟ್ ಇದೆ. ಒಂದು ವೇಳೆ ಯಾರೇ ಹೋಗಿ ಕಾನೂನುಬಾಹಿರವಾಗಿ ನಡ್ಕೊಂಡಾಗ ಉಪ್ಪು ತಿಂದವನು ನೀರು ಕುಡಿತಾನೆ. ಹಂಗಾಗಿ ಯಾವುದೇ ಧರ್ಮದವರಾಗಲಿ, ಕಾನೂನು ನಾನು ಯಾವ ಧರ್ಮವನ್ನು ನಾನು ಎಲ್ಲ ಧರ್ಮಗಳನ್ನು ಪ್ರೀತಿಸ್ತೀನಿ, ಆದರೆ ತಪ್ಪು ಮಾಡಿದಾಗ ಎಲ್ಲ ಧರ್ಮಗಳಿಗೂ ಕಾನೂನು ಒಂದೇ. ತಪ್ಪು ಮಾಡಿದಾಗ ಅಕಸ್ಮಾತ್ ಮುಸ್ಲ್ಮಾನು ಮುಸ್ಲಿಂ ಧರ್ಮದೊಂದು ತಪ್ಪು ಮಾಡಲಿ ಅಥವಾ ಹಿಂದೂ ಧರ್ಮದೊಂದು ತಪ್ಪು ಮಾಡಲಿ, ಕ್ರಿಶ್ಚಿಯನ್ ಧರ್ಮದೊಂದು ತಪ್ಪು ಮಾಡಲಿ, ತಪ್ಪು ಮಾಡಿದಾಗ ಕಾನೂನು ಅಂತೊಂದಿದೆ, ಸಂವಿಧಾನ ಅಂತಿದೆ. ಅದು ಆ ಸಂವಿಧಾನದ ಅಡಿಯಲ್ಲಿ ಕಾನೂನು ಕ್ರಮ ಆಗುತ್ತೆ, ಅವ್ರಿಗೆ ಶಿಕ್ಷೆ ಆಗುತ್ತೆ. ಇದನ್ನು ನಾವು ಪರ್ಸ್ನಲಾಗಿ ತಗೊಂಡು ಯಾವುದೋ ಒಂದು ಇಶ್ಯೂಸ್ಗೋಸ್ಕರ ತೆವಲ್ಗೋಸ್ಕರ ಜನರನ್ನು ದಿಕ್ತಪ್ಪಿಸ್ತಕ್ಕಂಥ ಒಂದು ನಿರ್ಧಾರಗಳನ್ನ ಇವರು ಒಂದು ಜನರಿಗೆ ಏನೋ ದೇಶದ ಹೆಸರು ಹೇಳ್ಕೊಂಡು ಆಡಳಿತ ಮಾಡಿದ್ರು, ಇದು ಒಂದು ಯಾವುದೋ ಇದ್ದುದ ಹೆಸರು ಹೇಳ್ಕೊಂಡು ಒಂದು ಆಡಳಿತಕ್ಕೆ ಬಂದರು. ಈ ರೀತಿ ಜನರನ್ನು ದಿಕ್ತಪ್ಪಿಸ್ತಕ್ಕಂಥ ಪ್ರಯತ್ನ ಮಾಡಿ ನಿಮ್ಗೆ ಇವತ್ತು ಸರ್ಕಾರ ಕೊಟ್ಟಿರೋದು ರಾವಣ ರಾಜ್ಯ ಮಾಡೋಕ್ಕಲ್ಲ, ರಾಮರಾಜ್ಯ ಮಾಡೋದಕ್ಕೆ. ಇವತ್ತು ರಾವಣನ ರಾಜ್ಯನೇ ಅಂತೇಳ್ಬಿಟ್ಟು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಈ ಬೆಲೆ ಏರಿಕೆಗಳನ್ನು ನೀವು ಕಮ್ಮಿ ಮಾಡಿ ಎಲ್ಲ ಧರ್ಮಗಳನ್ನು ಅನ್ಯೂನ್ಯವಾಗಿ ನೀವು ನಡೆಸ್ಕೊಂಡು ಹೋದಾಗ ಮಾತ್ರ ರಾಮರಾಜ್ಯ ಆಗೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ನೀವು ರಾಮನ ಹೆಸರು ಹೇಳ್ಕೊಂಡು, ಆಂಜನೇಯನ ಹೆಸರು ಹೇಳ್ಕೊಂಡು, ಇನ್ನೊಂದು ಹೇಳ್ಕೊಂಡು ನೀವು ಏನೇ ಮಾಡಿದ್ರೂ ಕೂಡ ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗುತ್ತೆ. ಇನ್ನು ರಾಮನಿಗೆ ಏನು ಗೌರವ ಇರುತ್ತೆ? ಇದನ್ನು ನೀವು ಅರಿತುಕೊಳ್ಳಿ. ಮುಂದಿನ ದಿನಗಳಲ್ಲಿ ನೀವು ಮಾಡ್ತಾ ಇರತಕ್ಕಂಥ ಒಂದು ಕಾನೂನುಬಾಹಿರ ಚಟುವಟಿಕೆಗಳನ್ನು
ಕೂಡಲೇ ನಿಲ್ಲಿಸಬೇಕು ಮತ್ತೆ ವಿಶೇಷವಾಗಿ ಬಜರಂಗ ದಳ ಇರಬಹುದು ವಿಶ್ವ ಹಿಂದುತ್ವ ಪರಿಷತ್ ಇರಬಹುದು ಏನು ಇವತ್ತು ಸುಮ್ಸುಮ್ನೆ ಮೀಡಿಯಾಗಳ ಮುಂದೆ ಅಥವಾ ಫೇಸ್‌ಬುಕ್ ಗಳಲ್ಲಿ ಲೈವ್ ಬಂದು ಏನೋ ಒಂದು ಹುಚ್ಚು ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅವರ ಬಗ್ಗೆ ನೀವು ಕ್ರಮ ತಗೊಳ್ಳಿ ಅವಾಗ ತಾನಾಗಿ ತಾನಾಗಿ ಕಾನೂನು ಸುವ್ಯವಸ್ಥೆ ಎಲ್ಲ ಸರಿ ಹೋಗುತ್ತೆ ಹಾಗಾಗಿ ಬಿಜೆಪಿ ವರ್ಗ ಆಗಬಹುದು ಅಥವಾ ಹಿಂದೂ ಪರಿಷತ್ನ ಸಂಘಟನೆಗಳಿಗೆ ಇರಬಹುದು ಅವರಿಗೂ ನಾನು ಗೌರವ ಕೊಡ್ತೀನಿ ಬಟ್ ಆದರೆ ಏನೇ ಆಗಲಿ ಕಾನೂನನ್ನ ಮೀರಿ ಯಾರೇ ಆಗಲಿ ನಡೆಕೊಂಡಾಗ ಅದಕ್ಕೆ ನಾವು ಹೋರಾಟ ಮಾಡೋದಕ್ಕೆ ಸದಾ ಸಿದ್ಧವಾಗಿರ್ತೀವಿ ನಾನು ಒಬ್ಬ ವಕೀಲನಿದ್ದೀನಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿ ಆಗಂಗಿದ್ರೆ ನಾವು ಯಾವುದೇ ಕಾರಣಕ್ಕೂ ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ತಕ್ಕಂಥ ಪ್ರಶ್ನೆ ಏನೇ ಇಲ್ಲ ನಾವು ಬರ್ತಾ ಇರೋದು ಇವತ್ತು ಸರ್ವಿಸ್ ಮಾಡ್ತಾ ಇರೋದು ಸಮಾಜಕ್ಕೋಸ್ಕರ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ ನೋಡಿ ಏನಾಗಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಮೊದಲಿಂದ ಇಲ್ಲ ಇಷ್ಟೊಂದು ವರ್ಷಗಳಿಂದ ನಾವು ಹಿಂದೂ ಮುಸ್ಲಿಮ್ಸ್ ಅಣ್ಣ ತಮ್ಮದ್ರ ತರ ಬಾಳ್ಕೊಂಡ್ತಾ ಹೋಗ್ತಾ ಇದ್ದೀವಿ ನಮ್ಮಲ್ಲಿ ಯಾವುದೂ ಒಳಕಿಲ್ಲ ಈಗ ಈ ಕೆಲವೇ ಕೆಲವು ಕಿಡಿಗೇಡಿಗಳು ಅದರಲ್ಲಿ ಕೆಲವು ಕಾವಿಧಾರಿಗಳು ಕಾವಿ ಹಾಕೊಂಡು ನಾನೊಬ್ಬ ಸ್ವಯಂ ಘೋಷಿತ ಮಾನವ ದೇವ ಮಾನವ ಅಂತ ಹೇಳಿಬಿಟ್ಟು ಕಾವಿಧಾರಿಗಳು ಇದ್ದಾರೆ ನೋಡಿ ನಮ್ಮ ಸ್ವಾಮಿ ವಿವೇಕಾನಂದರು ನಮ್ಮ ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿ ನಮ್ಮ ಬಾಲಗಂಗಾಧರ ಸ್ವಾಮೀಜಿ ಮಹಾನೀಯರು ಕಾವಿ ತೊಟ್ಟಿ ದೇಶಕ್ಕೆ ಸೇವೆ ಮಾಡಿದಂಥ ಮಹಾನೀಯರು ಕೆಲವರು ಕಾವಿಧಾರಿಗಳು ಕಾವಿ ತೊಟ್ಟು ದೇಶ ಒಡೆಯೋದ್ರಲ್ಲಿ ಜಾತಿ ಮತದಲ್ಲಿ ಮತದ ಹೆಸರಲ್ಲಿ ದೇಶ ಒಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಆಟೋದಲ್ಲಿ ಮುಸಲ್ಮಾನರ ಆಟೋದಲ್ಲಿ ಹೋಗಬಾರ್ದು ಹಿಂದೂಗಳ ಆಟೋದಲ್ಲೇ ಹೋಗಬೇಕು ದೇವಸ್ಥಾನದ ಹತ್ರ ಮುಸಲ್ಮಾನರ ಅಂಗಳಿಗೆ ಇಕ್ಕಬಾರ್ದು ಅಂತೇಳ್ಬಿಟ್ಟು ಹೇಳ್ತಾರಲ್ಲ ಏನಾದರೂ ಇವತ್ತಿಂದ ನಡ್ಕೊಳ್ತಾ ಬರ್ತಾ ಇದೆಯಾ ಸಾವಿರಾರು ವರ್ಷಗಳಿಂದ ಏನು ನಮ್ಮ ದೇಶದಲ್ಲಿ ನೋಡಿ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಶಾಂತಿಯ ತೋಟ ನಮ್ಮ ರಾಜ್ಯ ಈ ರಾಜ್ಯಕ್ಕೆ ಹಾಳು ಮಾಡ್ತಾ ಇರೋದು ಕೆಲವೇ ಕೆಲವು ಕಿಡಿಗೇಡಿಗಳು ತಮ್ಮ ಸ್ವಂತ ಲಾಭಕ್ಕಾಗಿ ದೇಶ ಒಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಬೇಕು ನಮ್ಮ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶಿಸಿ ಇದಕ್ಕೇನಾದರೂ ತಡೆಯದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಇದ್ದಿದ್ದು ಹದ್ಗೆಟ್ಟೋಗಿ ರಾಜ್ಯದಲ್ಲಿ ರಾಜ್ಯದ ಭವಿಷ್ಯ ಹಾಳಾಗ್ತದೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಯಾರೋ ಈ ಪ್ರಶಾಂತ್ ಸಂಬರ್ಗಿ ಇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲ ಈ ಪುನೀತ್ ಕಾರಳ್ಳಿ ಪ್ರಶಾಂತ್ ಸಂಬರ್ಗಿ ಇದಾರಲ್ಲ ಇವ್ರಿಗೇನು ಮನೆಗಳಲ್ಲಿ ಏನು ಕೆಲಸ ಇಲ್ಲ ಮನೇಲಿ ಬಿಟ್ಟು ಊಟ ಹಾಕ್ತಾರೆ ಈ ಬಿಟ್ಟು ಊಟ ತಿನ್ಕೊಂಡು ಜನಗಳಿಗೆ ಜನ ಕೆಡಿಸ್ಕೊಂಡು ಇದು ಮಾಡ್ತಾ ಇದ್ದಾರೆ ಆಟೋ ಓಡಿಸೋರು ನೋಡ್ರಿ ಹಿಂದೂಗಳ ಆಟೋ ಮುಸ್ಲಿಮ್ಸ್ ಓಡಿಸ್ತಾರೆ ಮುಸ್ಲಿಮ್ಸ್ ಆಟೋ ಹಿಂದೂ ಓಡಿಸ್ತಾರೆ ಅವರಷ್ಟಕ್ಕೆ ಅವ್ರ ಅಣ್ಣ ತಮ್ಮದ ಥರ ಬದುಕ್ತಾ ಇದ್ದಾರೆ ಈಗ ಯಾವುದೋ ಒಂದು ಊರಲ್ಲಿ ಮುಸ್ಲಿಮ್ಸ್ ಆಟೋ ಇರ್ತದೆ ಡಿಲಿವರಿ ಕೇಸ್ ಬರ್ತದೆ ಡಿಲಿವರಿ ಕೇಸ್ ಹೋಗ್ಬೇಕಾದ್ರೆ ಮುಸ್ಲಿಂ ಚಿತ್ರದಲ್ಲಿ ಹೋಗ್ಬೇಕಾದ್ರೆ ಆ ಡಿಲಿವರಿ ಆಗುವಂಥವ್ರು ಏನಾಗಬೇಕು ಯಾರಿಗೂ ಎಮರ್ಜೆನ್ಸಿ ಹಾರ್ಟ್ ಅಟ್ಯಾಕ್ ಆಗ್ತದೆ ಆವಾಗ ಯಾರು ಈಗ ಯಾರು ಬೇಡ ಹನೀಫ್ ಅಂತ ಒಂದು ಆಂಬ್ಯುಲೆನ್ಸ್ ಚಾಲಕ ನಾವು ನೋಡ್ತಾ ಇರ್ಬೋದು ಸಾವಿರಾರು ಜನಗಳಿಗೆ ಅವರು ಮೆಚ್ಚುಗೆ ವ್ಯಕ್ತ ಮಾಡಿಸಿದ್ದಾರೆ ಯಾಕಂದ್ರೆ ನೀವು ಒಂದು ಗಂಟೆಗಳಲ್ಲಿ ಮಂಗಳೂರಿಂದ ಬೆಂಗಳೂರಿಗೆ ಹೃದಯ ಚಿಕಿತ್ಸೆ ಕರ್ಕೊ ಬರ್ತಾನೆ ಅವ್ರು ಮುಸ್ಲಿಮ್ಸ್ ತಾನೆ ಅವನೇನಾದ್ರು ಜಾತಿ ಧರ್ಮ ನೋಡಿ ಬರ್ತಾ ಇದ್ದಾನ ಇಲ್ಲ ಹಿಂದೂಗಳಿಗೆ ಮಾತ್ರ ಕರ್ಕೊಂಡು ಬರ್ತಾ ಇದ್ದಾನ ಇಲ್ಲ ಮುಸ್ಲಿಮ್ಸ್ ಮಾತ್ರ ಕರ್ಕೊಂಡು ಬರ್ತಾ ಇದ್ದಾನ ಈ ಜಾತಿ ಮತ ಭೇದ ಎಲ್ಲ ಎರಡು ಕಿಡಿಗೇಡಿಗಳು ಇವ್ರು ಮಾಡೋ ಕೆಲಸ ಇದ್ದೀರ ರಾಜಕೀಯ ಪಿತೂರಿ ಇದು ನನ್ನ ಪ್ರಕಾರ ಇದ ಇಂಥ ಒಂದು ಹಾಳು ಮಾಡೋರಿಗೆ ನಮ್ಮ ರಾಜ್ಯ ಸರ್ಕಾರ ಬಂಧಿಸಬೇಕು ಬಂಧಿಸ್ಬಿಟ್ಟು ಇವ್ರಿಗೆ ಈ ರಾಜ್ಯದಿಂದ ಗಡೀಪಾರು ಮಾಡಬೇಕು ಇಲ್ದಿರೋ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯದ 6,000 ಕೋಟಿ ಕನ್ನಡಿಗರ ರೋಡ್ಗೆ ಇಳಿದು ರಾಜ್ಯ ಸರ್ಕಾರದ ವಿರುದ್ಧ ಕಠಿಣ ಕ್ರಮ ತಗೋಬೇಕಾಗ್ತದೆ ಜನ ರೊಚ್ಚಿಗೆದ್ರೆ ನಾಳೆ ದಿನ ಏನಾಗ್ತದೆ ಅಂತ ರಾಜ್ಯ ಸರ್ಕಾರಕ್ಕೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ದಯವಿಟ್ಟು ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಸಚಿವ ಸಂಪುಟದ ಎಲ್ಲ ಸಚಿವರು ನೋಡಿ ಸರ್ಕಾರ ರಚನೆ ಆಗಿದ್ದು ಬರೇ ಒಂದೇ ಒಂದು ಜಾತಿಯಿಂದ ರಚನೆ ಆಗಿಲ್ಲ ಹಿಂದೂ ಮುಸ್ಲಿಮ್ಸು ಕ್ರೈಸ್ತರು ಎಲ್ಲ ಜಾತಿ ಎಲ್ಲ ಧರ್ಮದವರು ಅಧಿಕಾರ ಕೊಟ್ಟಿದ್ದಕ್ಕೆ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಸರ್ಕಾರಕ್ಕೆ ಯಾವುದೋ ಒಂದು ಜಾತಿಗೆ ಸೀಮಿತ ಆದ ಸರ್ಕಾರ ಅಲ್ಲ ಈ ದೇಶದ ಪ್ರಧಾನಮಂತ್ರಿಯು ಈ ದೇಶದ ಪ್ರಧಾನಮಂತ್ರಿ ಬರೀ ಪಕ್ಷದ ಪ್ರಧಾನಮಂತ್ರಿ ಅಲ್ಲ ಮುಖ್ಯಮಂತ್ರಿನೂ ಅಷ್ಟೇ ಈ ರಾಜ್ಯದ ಮುಖ್ಯಮಂತ್ರಿ ಬರೀ ಒಂದು ಪಕ್ಷಕ್ಕೆ ಒಂದು ಜಾತಿಗೆ ಸೀಮಿತ ಅಲ್ಲ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು ದಯವಿಟ್ಟು ಮುಖ್ಯಮಂತ್ರಿಗಳು ಏನಿ ಕ್ಯಾಬು ಓಲಾ ಊಬರು ಅದರಲ್ಲಿ ಮುಸ್ಲಿಮ್ಸ್ ಇದ್ರಲ್ಲಿ ಹೋಗ್ಬಾರ್ದು ದೇವಸ್ಥಾನಗಳಿಗೆ ಮುಸ್ಲಿಂ ಕಾರ್ಯಗಳಲ್ಲಿ ಹೋಗ್ಬಾರ್ದು ಅಂತೇಳಿ ಯಾರೋ ಸ್ವಾಮೀಜಿ ಹೇಳ್ತಾನೆ ಆಯಪ್ಪ ಒಂದು ಸ್ವಾಮೀಜಿ ಒಂದು ಇದಕ್ಕೆ ಒಂದು ಕಲಂಕ ಅಂತೇಳ್ಬಿಟ್ಟು ಹೇಳೋಕೆ ಇಷ್ಟಪಡ್ತೇನೆ ಮುಸ್ಲಿಮ್ಸ್ ಇದರಲ್ಲಿ ಯಾರು ದೇವಸ್ಥಾನಗಳಿಗೆ ಹೋಗ್ಬಾರ್ದು ಮುಸ್ಲಿಮ್ಸ್ ಕೆತ್ತಿರೋದು ಶಿಲ್ಪಿಗಳಾಗ್ಬಾ ಇದು ಮಾಡಬಾರ್ದು ಅಂತ ಹೇಳ್ತಾರೆ ನೋಡ್ರಿ ಮುಸ್ಲಿಮ್ಸು ಅಮರ ಶಿಲ್ಪಿ ಚಕ್ಕಣಾಚಾರಿ ಕಾಲದಿಂದನೂ ಮುಸ್ಲಿಮ್ಸು ಕೆತ್ತನೆ ಮಾಡ್ತಾ ಇದ್ದಾರೆ ಸಾಕಷ್ಟು ಈಗ ಅಯೋಧ್ಯೆ ಶ್ರೀರಾಮನ ದೇವಸ್ಥಾನದಲ್ಲಿ ಮುಸ್ಲಿಮ್ಸ್ ಕೆತ್ತನೆ ಮಾಡ್ತಾ ಇದ್ದಾರೆ ನಾನು ಕೊಡ್ತೀನಿ ಅದಕ್ಕೆ ಉದಾಹರಣೆ ಅಯೋಧ್ಯದಲ್ಲಿ ಶ್ರೀರಾಮನ ದೇವಸ್ಥಾನದ ಹತ್ರ ಮುಸ್ಲಿಮ್ಸ್ ಕೆತ್ತನೆ ಮಾಡ್ತಾ ಇದ್ದಾರೆ ಅವ್ರು ಬಹಿಷ್ಕಾರ ಆಗಲಿ ಓಲಾ ಊಬರ್ ಕ್ಯಾರಲ್ಲಿ ಹೋಗ್ಬಾರ್ದು ಅಂತ ಹೇಳ್ತಾರಲ್ಲ ಮುಸ್ಲಿಮ್ಸ್ ಇದರಲ್ಲಿ ಹಿಂದೂಗಳ ಕಾರ ಮುಸ್ಲಿಮ್ಸ್ ಓಡಿಸ್ತಾ ಇದ್ದಾರೆ ತಾನೆ ಮತ್ತೆ ಯಾಕೆ ಇದು ಮಾಡಬೇಕು ನೋಡಿ ಇದೆಲ್ಲ ಜಾತಿವಾದ ಎಲ್ಲ ಹುಟ್ಟಿಸ್ತಾ ಇರೋದು ಈ ಕಿಡಿಗೇಡಿಗಳು ಯಾರು ಬೇರೆ ಯಾರು ಮೇಧಾವಿಗಳು ತಿಳಿದಿರೋರು ಸಮಾಜ ಪರ ಹೋರಾಟಗಾರರು ಯಾರು ಈ ಕೆಲಸ ಮಾಡ್ತಾ ಇಲ್ಲ
ಸಮಾಜ ಘಾತಕರು ಈ ಕೆಲಸ ಮಾಡ್ತಾ ಇದ್ದಾರೆ ಈ ಘಾತಕರ ವಿರುದ್ಧ ನಮ್ಮ ರಾಜ್ಯ ಸರ್ಕಾರ ಕಠಿಣ ಕ್ರಮ ತಗೋಬೇಕು ಇವರಿಗೆ ಗಡಿಪಾರ ಮಾಡಬೇಕು ಇವರಿಗೆ ಈ ರಾಜ್ಯದಿಂದ ಗಡಿಪಾರ ಮಾಡುವವರೆಗೆ ನಮ್ಮ ರಾಜ್ಯ ಉದ್ಧಾರಕ್ಕಾಗಲ್ಲ ಯಾಕಂದ್ರೆ ಇಂತವರು ಜಾತಿ ಮತದ ಹೆಸರಲ್ಲಿ ಜಾತಿ ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯ ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಇದರ ಪರಿಣಾಮ ನೇರ ನಮ್ಮ ರಾಜ್ಯದ ಚುನಾವಣೆ ಮೇಲೆ ಬೀರುತ್ತದೆ ಚುನಾವಣಾ ಹತ್ರದಲ್ಲಿ ಇಂತ ಕೆಲಸ ಆಗಬಾರದು ರಾಜ್ಯವಾದ ಸರ್ಕಾರ ಆಗಿರಬಹುದು ವಿಪಕ್ಷದವರು ಆಗಿರಬಹುದು ಎಲ್ಲ ಪಕ್ಷದವರು ಆಗಿರಬಹುದು ಒಗ್ಗೂಡ ಒಕ್ಕ ಒಗ್ಗಟಾಗಿ ಈ ರಾಜ್ಯದ ಪರಿಹಾರ ಬಗೆಹರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಸ್ತಾ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ